ಏನಾಯ್ತು ಅಲಿಯಣ್ಣ? ಅರೆ ಅಕ್ಕ, ಈ ರೋಗ ಹರಡ್ತಾ ಇದೆಯಲ್ಲ ಇವಾಗ, ಕರೋನಾ, ಇದು ಕೆಮ್ಮೋದ್ರಿಂದ ಹರಡುತ್ತದೆ. ಟಿವಿಯಲ್ಲಿಯೂ ಇದರ ಬಗ್ಗೆ ತೋರಿಸ್ತಿದ್ದಾರೆ. ಸರಿಯಾಗಿ ಹೇಳಿದ್ರಿ ನೀವು. ಆದ್ರೆ ಕೆಮ್ಮುವರು ಎಲ್ಲರೂ ಕೊರೋನಾದಿಂದ ಸೋಂಕಿತರಾಗಿರೋದಿಲ್ಲ. ಅದರ ಜೊತೆಗೆ ನಾವು ಗಮನ ಕೊಡಬೇಕಾದ ವಿಷಯ ಅಂದ್ರೆ, ಕೆಮ್ಮುವಾಗ ಅಥವಾ ಸೀನುವಾಗ ಮುಖವನ್ನ ಮುಚ್ಚಿಕೊಳ್ಬೇಕು. ಸರಿ ನರಸಮ್ಮನವರೇ, ಇನ್ಮುಂದೆ ನಾನು ಯಾವಾಗ್ಲೂ ಕೆಮ್ಮುವಾಗ ಅಥವಾ ಸೀನುವಾಗ ಮುಖವನ್ನ ಮುಚ್ಚಿಕೊಳ್ಳುತ್ತೇನೆ. ಆದ್ರೆ ಅಕ್ಕ, ಕೆಮ್ಮು ಸೀನು ಸಾಮಾನ್ಯ ನೆಗಡಿಯಲ್ಲಿಯೂ ಕಾಣಿಸಿಕೊಳ್ಳುತ್ತದೆ, ಕರೋನಾ ಇದರಿಂದ ಹೇಗೆ ವಿಭಿನ್ನವಾಗಿದೆ? ಕರೋನಾ ಕಾಯಿಲೆಯಲ್ಲಿ ಕೆಮ್ಮು, ಜ್ವರ ಮತ್ತು ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ಇರುತ್ತವೆ, ಮತ್ತು ರೋಗ ದೃಢಪಟ್ಟ ವ್ಯಕ್ತಿಯ ಸಂಪರ್ಕಕ್ಕೆ ಬಂದ್ರೆ ಈ ರೋಗ ಹರಡುತ್ತದೆ. ಇಂತಹ ಯಾವುದೇ ಲಕ್ಷಣಗಳು ಕಂಡುಬಂದ್ರೆ ಕೂಡಲೇ ಸರ್ಕಾರದ ಆರೋಗ್ಯ ಸಹಾಯವಾಣಿ ಇಲ್ಲವೇ ಹತ್ತಿರದ ಸರ್ಕಾರದ ಆರೋಗ್ಯ ಸಂಸ್ಥೆಯನ್ನ ಸಂಪರ್ಕಿಸಿ. ಹಾಗೂ ರೋಗಲಕ್ಷಣ ಇರುವ ವ್ಯಕ್ತಿ, ಇವರ ಆರೈಕೆದಾರರು ಮತ್ತು ಆರೋಗ್ಯ ರಕ್ಷಣಾ ಸಿಬ್ಬಂದಿಗಳು ಕಡ್ಡಾಯವಾಗಿ ಮಾಸ್ಕ್ ಹಾಕಿಕೊಳ್ಳುವುದರಿಂದ ಇನ್ನಿತರ ವ್ಯಕ್ತಿಗಳಿಗೆ ಸೋಂಕು ಹರಡುವುದನ್ನ ತಪ್ಪಿಸಬಹುದು. ಉಳಿದವರು ಕೂಡ ಸೋಂಕಿನಿಂದ ರಕ್ಷಣೆ ಪಡೆಯಲು ಮಾಸ್ಕ್ ಹಾಕಿಕೊಳ್ಳುವುದು ಒಳ್ಳೆಯದು. ಈ ರೋಗ ಎಲ್ಲರಿಗೂ ಹರಡುವ ಸಾಧ್ಯತೆ ಇದೆಯಾ? ಹೌದು, ಈ ರೋಗ ಎಲ್ಲ ವಯಸ್ಸಿನವರಿಗೂ ಹರಡುವ ಸಾಧ್ಯತೆ ಇದೆ. ಆದರೆ ಪ್ರಮುಖವಾಗಿ ವಿದೇಶ ಪ್ರವಾಸ ಅಥವಾ ನಗರ ಪ್ರದೇಶಗಳಿಂದ ಬಂದಿರುವವರಿಂದ ಈ ರೋಗ ಬರುವ ಸಾಧ್ಯತೆ ಹೆಚ್ಚು ಇರುತ್ತದೆ. 60 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದವರಲ್ಲಿ ಮಧುಮೇಹ, ಅಧಿಕ ರಕ್ತಒತ್ತಡ ಮತ್ತು ಉಸಿರಾಟದ ತೊಂದರೆಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಲ್ಲಿ ಈ ಕಾಯಿಲೆ ಹರಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕರೋನಾ ರೋಗಕ್ಕೆ ಪರೀಕ್ಷೆ ಮತ್ತು ಚಿಕಿತ್ಸಾ ಸೇವೆಗಳು ಎಲ್ಲಿ ಸಿಗುತ್ತವೆ? ಕೊರೋನಾ ರೋಗದ ಪರೀಕ್ಷೆ ಮತ್ತು ಚಿಕಿತ್ಸಾ ಸೇವೆಗಳು ಸರಕಾರದಿಂದ ಮಾನ್ಯತೆ ಪಡೆದ ಆರೋಗ್ಯ ಸಂಸ್ಥೆಗಳಲ್ಲಿ ಲಭ್ಯವಿದ್ದು, ಈ ಬಗೆಗಿನ ಹೆಚ್ಚಿನ ವಿವರಗಳು ಹತ್ತಿರದ ಆರೋಗ್ಯ ಸಂಸ್ಥೆಯಲ್ಲಿ ಲಭ್ಯವಿರುತ್ತದೆ. ರೋಗ ದೃಢಪಟ್ಟ ವ್ಯಕ್ತಿಗಳನ್ನ ಆಸ್ಪತ್ರೆಯಲ್ಲಿ ಉಳಿದ ರೋಗಿಗಳಿಂದ ಪ್ರತ್ಯೇಕವಾಗಿ ಇಡಲಾಗುತ್ತದೆ. ರೋಗಿಯ ಸಂಪರ್ಕದಲ್ಲಿದ್ದ ಇತರರನ್ನು ವೈದ್ಯರ ಸಲಹೆಯಂತೆ ಮನೆಯಲ್ಲಿಯೇ 14 ದಿನಗಳವರೆಗೆ ಪ್ರತ್ಯೇಕವಾಗಿ ಇಡಲಾಗುವುದು. ಈ ಸಮಯದಲ್ಲಿ ಮನೆಯ ಇತರ ಸದಸ್ಯರು ಹಾಗೂ ನೆರೆಹೊರೆಯ ಜನರು ಧೃತಿಗೆಡದೆ ಸಮಾಧಾನದಿಂದ ಇವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಲು ಪ್ರಯತ್ನಿಸಬೇಕು ಹಾಗೂ ವೈದ್ಯರ ಸಲಹೆ ಮತ್ತು ಸೂಚನೆಗಳನ್ನ ಪಾಲಿಸಬೇಕು. ಈ ರೋಗದಿಂದ ಪಾರಾಗುವ ದಾರಿ ಹೇಗೆ? ಈ ರೋಗದಿಂದ ಪಾರಾಗಲು ಕೆಲವು ಮುಖ್ಯ ವಿಚಾರಗಳನ್ನು ಗಮನದಲ್ಲಿಡಬೇಕು. ಸಾಧ್ಯವಾದಷ್ಟು ಮನೆಯಲ್ಲಿಯೇ ಇರಿ. ಸಾರ್ವಜನಿಕ ಸ್ಥಳಗಳಾದ ಮಾಲ್ ಮತ್ತು ಜನಜಂಗುಳಿ ಇರುವ ಧಾರ್ಮಿಕ ಸ್ಥಳಗಳಿಗೆ ಹೋಗುವುದರಿಂದ ದೂರವಿರಿ. ಜನರ ನಿಕಟ ಸಂಪರ್ಕದಿಂದ ದೂರವಿರಿ ಮತ್ತು ಕಡಿಮೆ ಪಕ್ಷ 1 ಮೀಟರ್ ಅಂತರವನ್ನು ಕಾಪಾಡಿ. ಹೊರಗೆ ಹೋಗಿ ಬಂದ ನಂತರ ಕೆಮ್ಮಿದಾಗ, ಸೀನಿದಾಗ, ಯಾವುದೇ ಸ್ಥಳವನ್ನು ಸ್ಪರ್ಶಿಸಿದ ನಂತರ, ಆಹಾರ ಸೇವಿಸುವ ಮೊದಲು ಮತ್ತು ಶೌಚಾಲಯಕ್ಕೆ ಹೋಗಿ ಬಂದ ನಂತರ ನಿಯಮಿತವಾಗಿ ಸಾಬೂನು ಮತ್ತು ನೀರಿನಿಂದ ಸರಿಯಾಗಿ ಕೈಗಳನ್ನು ತೊಳೆಯಿರಿ. ಆರೋಗ್ಯ ರಕ್ಷಣಾ ಸಿಬ್ಬಂದಿಗಳು ಹೇಳಿದಂತೆ 40 ಸೆಕೆಂಡುಗಳ ತನಕ ಕೈಯನ್ನು ತೊಳೆಯುವುದರಿಂದ ಸೋಂಕಿನಿಂದ ದೂರವಿರಬಹುದು. ಕೆಮ್ಮುವಾಗ ಮತ್ತು ಸೀನುವಾಗ ಬಾಯಿ ಹಾಗೂ ಮೂಗನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳಬೇಕು. ಸಾಧ್ಯವಾದಲ್ಲಿ ಅಂಗೈಯ ಬದಲು ನಿಮ್ಮ ಬಾಗಿದ ಮೊಣಕೈಯನ್ನು ಮುಖಕ್ಕೆ ಅಡ್ಡವಾಗಿಟ್ಟು ಕೆಮ್ಮಿ ಅಥವಾ ಸೀನಿ. ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬೇಡಿ ಮತ್ತು ಪದೇ ಪದೇ ನಿಮ್ಮ ಕಣ್ಣು, ಮೂಗು ಮತ್ತು ಬಾಯನ್ನು ಮುಟ್ಟುತ್ತಿರಬೇಡಿ. ಸಂಯಮ ಮತ್ತು ಎಚ್ಚರಿಕೆಯಿಂದ ಇರಿ. ಕರೋನಾದಿಂದ ರಕ್ಷಿಸಿಕೊಳ್ಳಿ.